ಈಗಿರೋ ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಬೊಮ್ಮಾಯಿಯವರು ಅದರಿಂದ ಬೊಮ್ಮಾಯಿಯವರು ಅವರ ಒಂದು ವರ್ಷದ ಅವಧಿಯಲ್ಲಿ ಒಳ್ಳೆಯ ಕೆರೆ ಕಟ್ಟೆಗಳು ತುಂಬಿದೆ ಆದರೆ ಪಾರ್ಟಿ ಏನು ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾವು ಬದ್ಧ ಆಗಿರ್ತೀನಿ ಇಲ್ಲ ಶೋಭಾ ಕರಂದಾಜ್ ಅವರು ನಾನು ಭೇಟಿ ಮಾಡಿದೆ ಅವ್ರು ಏನು ಹೇಳಿಲ್ಲ ನಾನು ಮುಖ್ಯಮಂತ್ರಿ ಬೆಳಗ್ಗೆ ಅವ್ರ ಜೊತೆ ಹೋಗ್ಬೇಕಾದ್ರೆ ವಾಕಿಂಗಲ್ಲಿ ಅಲ್ಲಿ ನಾನು ಭೇಟಿ ಆದಂಥ ಸಂದರ್ಭದಲ್ಲಿ ಅವರೇನು ಈ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅದು ನಿಮ್ಮ ಮಾಧ್ಯಮದವರ ಸೃಷ್ಟಿ ಇರ್ಬೋದು ಈಗಾಗಲೇ ಅವರು ಕೇಂದ್ರ ಸಚಿವರಾಗಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಬಂದ್ರೆ ಸಂತೋಷ ನಮಗೆ ಅಧ್ಯಕ್ಷರು ಅಮಿತ್ ಶಾ ಅವ್ರ ಬಳಿ ಇಪ್ಪತ್ತೈದು ನಿಮಿಷ ಮಾತಾಡಿದ್ರು ಅಂತ ಹೇಳಿದ್ರು ಆದ್ರೆ ಅದು ಮಾತಾಡದಂತ ಸಂದರ್ಭ ಯಾವ ಸಂದರ್ಭದಲ್ಲಿ ಮಾತಾಡೋದು ಗೊತ್ತಿಲ್ಲ ನಾಯಕತ್ವ ಬದಲಾವಣೆ ಕುಮಾರ್ ಗೊತ್ತಿಲ್ಲ ಅದು ಮೂರು ವರ್ಷಕ್ಕೆ ನಮ್ದು ಕಾನೂನಿದೆ ಎವ್ರಿ ತ್ರೀ ಇಯರ್ಸ್ ಒಂದ್ಸಲಿ ಇನ್ನು ಗೆಲುವು ಸಲ್ಲಿಸಬೇಕಾದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅದು ಬಿಜೆಪಿಯವ್ರು ನೋಡಿ ಆರು ತಿಂಗಳಿದ್ದಾಗಲೂ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದಾರೆ ಎಂ ಎಲ್ ಎ ಚುನಾವಣೆ ಆರು ತಿಂಗಳಿದ್ದಾಗಲೂ ಬದಲಾವಣೆ ಮಾಡಿದ್ದಾರೆ ಎಂಟು ತಿಂಗಳಿದ್ದಾಗಲೂ ಬದಲಾವಣೆ ಮಾಡಿದರೆ ಹತ್ತು ತಿಂಗಳಿದ್ದಾಗಲೂ ಬದಲಾವಣೆ ಮಾಡಿದರೆ ಅದು ಕೇಂದ್ರಕ್ಕೆ ಬಿಟ್ಟಂಥ ವಿಷಯ ನೀವು ಕೆಲವು ಅಲ್ಲ ಕೇಂದ್ರಕ್ಕೆ ಬಿಟ್ಟಂಥ ವಿಷಯ ಅದು ನಮ್ ನಾವು ಹೇಳಿದ ತಕ್ಷಣ ಬದಲಾವಣೆ ಆಗಲ್ಲ ಅಲ್ಲ ನಾನು ರಾಜ್ಯ ಅಧ್ಯಕ್ಷ ಅಲ್ಲ ರಾಜ್ಯ ಕಾರ್ಯದರ್ಶಿ ಅಲ್ಲ ನಾನು ಆಫೀಸ್ ಬೇರೆ ಅಲ್ಲ ಅಲ್ಲ ಆದರೆ ಎಲ್ಲವೂ ಇನ್ನೊಂದು ಆಗಸ್ಟ್ ಹದಿನೈದರೊಳಗಡೆ ಎಲ್ಲವೂ ಆಗ್ಬೋದು ಅಂತೇಳಿ ನಮಗೆ ಅಭಿಪ್ರಾಯ ಇದೆ ಯಾಕೆಂದ್ರೆ ಎಲ್ಲ ಏನೇನು ಚುನಾವಣೆ ನೆಕ್ಸ್ಟ್ ಗೆಲ್ಲದಿಕ್ಕೆ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಧಿಕಾರಕ್ಕೆ ಬರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪುನಃ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇರೋದ್ರಿಂದ ಪಾರ್ಟಿಯವರು ಯಾವ ಸಂದರ್ಭದಲ್ಲಿ ಏನು ನಿರ್ಧಾರ ಗೊತ್ತಿಲ್ಲ ಅದು ಆಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ಯಾವುದನ್ನು ನಾವು ಸ್ವಾಗತ ಮಾಡ್ತೀನಿ ಯಾವುದೇ ಆದರೂ ಕೂಡ ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದು ಗೊತ್ತಿಲ್ಲ ಮಾಧುಸ್ವಾಮಿಯೇ ಕೇಳಬೇಕು ನೀವು